ಸಿಓಡಿ ಅಂತ, ಚೌಗತ್ ಆರೆಂಜ್ ಡ್ವಾರ್ಪ್ ಅಂತ ಇದು. ಈ ತಳಿ ಬಂದು ನಂಬರ್ ಜಾಸ್ತಿ ಇರುತ್ತೆ, ಮತ್ತೆ ಇದರಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದರಲ್ಲಿ ಮಿನಿಮಮ್ 600 ರಿಂದ 800 ಗ್ರಾಮ್ ತನಕ ಲಿಕ್ವಿಡ್, ML ತನಕ ಲಿಕ್ವಿಡ್ ಇರುತ್ತೆ. ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಮಿನಿಮಮ್, ಇದು ನೋಡೋದಕ್ಕೆ ಈಗ ಸಣ್ಣ ಇದೆ, ಬಟ್ ಇದಕ್ಕೆ ಸಂಖ್ಯೆ ಕಡಿಮೆ ಬರುತ್ತೆ. ತಾರೆನಲ್ಲಿ ಒಂದ್ ತಾರೆನಲ್ಲಿ 18 ರಿಂದ 20 ಎಳ್ಳೀರ್ ಬರುತ್ತೆ. ಸಣ್ಣ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಇದೆ. ಆಕ್ಚುಲಿ ಇದು ಸೈಜ್ ಜಾಸ್ತಿ, ಇದು ನಂಬರ್ಸ್ ಜಾಸ್ತಿ ಬರೋದಿಲ್ಲ. ಮತ್ತೆ ಒಳ್ಳೆ ಲಿಕ್ವಿಡ್, ಹೈಯೆಸ್ಟ್ ಲಿಕ್ವಿಡ್ ಬರ್ತಕ್ಕಂಥದ್ದು ನೀರು, 800 ML ತನಕ ನೀರು ಬರುತ್ತೆ. ಇದು CGD ಅಂತ, ಇದು ನನಗೆ ಇಷ್ಟ ಆಗಿರ್ತಕ್ಕಂತ ಬೆಸ್ಟ್ ಎಳ್ಳೀರ್ ವೆರೈಟಿ. ಯಾಕೆ ಇಷ್ಟ ಅಂತಂದ್ರೆ ಇದು ನಂಬರ್ ಜಾಸ್ತಿ ಬರುತ್ತೆ, ಮತ್ತೆ ಬೇರೆ ವೆರೈಟಿಗಳಿಗೆ ಹೋಲಿಸಿದಾಗ ಎಳ್ಳೀರಿನ ಟೇಸ್ಟ್ ನ ಇದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್, ಗ್ಲೂಕೋಸ್ ವ್ಯಾಲ್ಯೂ ತುಂಬಾ ಚೆನ್ನಾಗಿರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಈಲ್ಡ್ ಚೆನ್ನಾಗಿರುತ್ತೆ. ಮತ್ತೆ ಬೇರೆದಕ್ಕೆ ಹೋಲಿಸಿದಾಗ ಇದಕ್ಕೆ ಮಿಲಿ ಬಗ್ಸ್ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ವೆರೈಟಿ ಸೈಜ್ ಅಲ್ಲಿ, ನಂಬರ್ ಅಲ್ಲಿ, ಈಲ್ಡ್ ಅಲ್ಲಿ, ಕ್ವಾಲಿಟಿನಲ್ಲಿ, ಎಲ್ಲದರಲ್ಲೂ ಇದು ಒಳ್ಳೆ ವೆರೈಟಿ. T into D ಅಂತ ಅಂದ್ರೆ ಡ್ವಾರ್ಫ್ ವೆರೈಟಿಗೆ ಮಾಡಿರೋದು. ಡ್ವಾರ್ಫ್ ವೆರೈಟಿ ವ್ಯತ್ಯಾಸ ಏನು ಅಂತಂದ್ರೆ ಇದು CGD ಅಂತ ಇದೆಯಲ್ಲ, ಹೈಯೆಸ್ಟ್ ಫಸ್ಟ್ ನಾವು ನೋಡಿದ್ರು ಹೈ ಹೀಲ್ಡ್ ಬರುತ್ತಲ್ಲ ಡ್ವಾರ್ಫ್ ವೆರೈಟಿ ಎಳ್ಳಿರು ಹಸಿರು ಕಲರು, ಅದಕ್ಕೆ ಇದನ್ನ ತಿಪ್ಟೂರ್ ವೆರೈಟಿ ಪೋಲಾನ ಹಾಕಿರೋದು. ನಮಸ್ತೆ. ಸೊ ನಾವಿಲ್ಲಿ ಪೆಪ್ಸಿ ಕುಡಿಬೇಡ, ಕೋಕಾ ಕೋಲಾ ಕುಡಿಬೇಡ, ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿಬೇಡಿ, ತಂಪು ಪಾನೀಯಗಳು ಏನು ಮಾಡ್ತವೆ ಬಹುರಾಷ್ಟ್ರೀಯ ಕಂಪನಿಗಳು ಅದನ್ನಾವುದು ಕುಡಿಬೇಡಿ ಅಂತ ನಾವು ಉಪದೇಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲರೂ ಮಾಡ್ತೀವಿ. ಆದರೆ ಸಮಾಜ ಬಿಸಿಲೊತ್ತಲ್ಲಿ ಏನಾದರೂ ಕುಡಿಬೇಕು, ಎಲ್ಲ ಸೊಫೆಸ್ಟಿಕೇಟೆಡ್ ಜೀವನ, ಸುಲಭ ಹಾಗೂ ಸುಖ ಜೀವನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಸಿಕ್ಕಬೇಕು, ಕೈಗೆ ಸಿಕ್ಕಬೇಕು. ಹೋಯ್ತಾ ನಾನು ನಿಂಬೆಹಣ್ಣು ಸರ್ವತ್ ಮಾಡ್ಕೊಂಡು ಎಲ್ಲಕ್ಕೆ ಕಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಏನಾದರೂ ಯೋಚನೆ ಮಾಡುವಾಗ ಆಗ ನಾವು ಯಾಕೆ ಎಳ್ಳೀರನ್ನು ಬೆಳೆದು ಕೊಡಬಾರ್ದು. ಸೊ ಈ ಥರದ ಪ್ರಯೋಗಕ್ಕೆ ನಾವು ಹಲವಾರು ವೆರೈಟಿ ಎಳ್ಳೀರುಗಳನ್ನು ಇಲ್ಲಿ ತಗೊಂಬಂದು ಮಾಡಿದ್ವಿ. ಅದರಲ್ಲಿ ಇದು CGD. ಸೊ ಇದು ನಮ್ಮ ಪ್ರಕಾರ ಒಳ್ಳೆ ಟೇಸ್ಟ್ ಇರತಕ್ಕಂಥ, ಹೈ ಈಲ್ಡ್ ಕೊಡ್ತಕ್ಕಂಥ ಒಳ್ಳೆ ವೆರೈಟಿ. ಸೊ ಇದು ಏನೇ ಮಾಡುತ್ತೆ, ಒಂದು ಗೊನೆಗೆ ಅಪ್ ಟು 40 ಎಳ್ಳೀರ್ ತನಕ ಬರುತ್ತೆ, ಮಿನಿಮಮ್ ಒಂದು 25 ರಿಂದ 40 ಎಳ್ಳೀರ್ ತನಕ ಬರುತ್ತೆ. ಒಂದು ಎಳ್ಳೀರು ಇವತ್ತಿನ ರೇಟ್ ಪ್ರಕಾರ 18 ರಿಂದ 20 ರೂಪಾಯಿ ಹೋಗ್ತಾ ಇದೆ. ಸೊ ನಾವು ಪ್ರತಿ ತಿಂಗ ಒಂದು ಗೊನೆನ ಕಟ್ ಮಾಡ್ತಾ ಇದ್ದೀವಿ. ಈ ತಿಂಗ ಚಳಿಗಾಲ ಆಗಿರೋದ್ರಿಂದ ಈ ಗೊನೆನ ಕಟ್ ಮಾಡಿಲ್ಲ, ಇರೋ ಫ್ಯಾಕ್ಟ್ ಇದು. ಸೊ ಚಳಿಗಾಲದಲ್ಲಿ ಎಳ್ಳೀರ್ ಮಾರಾಟ ಒಂದು ಸ್ವಲ್ಪ ತೂಕುಡಿಸ್ತದೆ. ಸೊ ಇನ್ನುಳಿದ ಟೈಮಲ್ಲಿ ಈ ಎಳ್ಳೀರ್ಗಳಿಗಂತೂ ಫುಲ್ ಡಿಮ್ಯಾಂಡ್ ಇದೆ, ಈಗಲೂ ಬಂದು ಕಟ್ ಮಾಡ್ತಾನೆ. ಯಾಕೆಂತಾರೆ ನಾಟಿ ಎಳ್ಳೀರಿಗಿಂತ ಈ ಎಳ್ಳೀರಲ್ಲಿ ಮಿನಿಮಮ್ 400 ರಿಂದ 600 ಲೀಟ್ರ್ ML ವಾಟರ್ ಇರುತ್ತೆ ಇದರಲ್ಲಿ. ಮತ್ತು ಸ್ವೀಟ್ ಕಂಟೆಂಟು ಕೂಡ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ನಾಟಿ ತಳಿ ಥರನೇ ಕಾಣುತ್ತೆ. ಸೊ ಹಾಗಾಗಿ ಇದು ಎಕನಾಮಿಕಲಿ ಇದು ಒಂದು ಒಳ್ಳೆ ಬೆನಿಫಿಟ್ ಇರೋ ಅಂಥ ವೆರೈಟಿ, ಹೈ ಈಲ್ಡ್ ಕೊಡೋ ಅಂಥ ವೆರೈಟಿ. ಎಷ್ಟು ವರ್ಷಕ್ಕೆ ಬರುತ್ತೆ, ಎಷ್ಟು ವರ್ಷಕ್ಕೆ ಮುಗಿಯುತ್ತೆ? ಇದು ಮಿನಿಮಮ್ 3 ರಿಂದ 4 ವರ್ಷಕ್ಕೆ ಈಲ್ಡ್ ಶುರುವಾಗುತ್ತೆ. ಆದರೆ ನಿಮಗೆ ಎಕನಾಮಿಕಲ್ ಈಲ್ಡ್ ಬರೋದು 6 ರಿಂದ 7 ವರ್ಷದಲ್ಲೇ. ಈಗ ನಾವು ಬೆಳೆ ಪ್ರಾರಂಭ ಆಗ್ಬೋದು, 4 ಕಾಯಿ 5 ಕಾಯಿ 6 ಕಾಯಿ 3 ಕಾಯಿ ಹಿಂಗೆ ಬಿಡ್ಬೋದು. ನಾವು ಇಂಥ ವೆರೈಟಿಗಳನ್ನ ಹಾಕಿದಾಗ ನೋಡಿ ಗೊಬ್ಬರ ಯಾವ ಥರ ಕೊಟ್ಟಿದ್ದೀವಿ. ಪ್ರತಿ 3 ತಿಂಗಳಿಗೆ ಒಂದು ಸತಿ ನಾವು 5 ರಿಂದ 6 ಮಕ್ಕಳಿಗೆ ಗೊಬ್ಬರ ಕೊಡ್ತೀವಿ, ಜೊತೆಯಲ್ಲಿ ವೇಸ್ಟ್ ಕಂಪೋಸ್ಟರ್ ಇವೆಲ್ಲ ಮಾಮೂಲಿ ಕೊಟ್ಟೆ ಕೊಡ್ತೀವಿ. ಸೊ ಈ ರೀತಿ ಈಲ್ಡ್ ನಾವು ತಗೋತೀವಿ. ಪ್ರತಿ ತಿಂಗಳ ಮಿನಿಮಮ್ ಆವರೇಜ್ ನಮ್ಮ ಮರಗಳಲ್ಲೆಲ್ಲ 25 ಎಳ್ಳೀರನ್ನ ನಾವು ತಗೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೊರತು ಇದು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು 3 ರಿಂದ 4 ವರ್ಷಕ್ಕೆ ಶುರುವಾಗುತ್ತೆ. ಅಪ್ ಟು ನಾನು ನೋಡಿದ್ದೀನಿ ಇದನ್ನು 25 ವರ್ಷ 30 ವರ್ಷದ ಮರಗಳನ್ನೆಲ್ಲ ಮಾಡಿದ್ದೀವಿ. ನಮ್ಮ ಆಟ ಏನು ಅಂದರೆ ನಾವಿರೋ ಗಂಟ ಒಳ್ಳೆ ಇನ್ಕಮ್ ಜನರೇಟ್ ಮಾಡಬೇಕು. ಈಗ ಹೇಳ್ತಾರೆ 100 ವರ್ಷ ಬದುಕಿರುತ್ತೆ ಅಂತ. ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ವಿಜ್ಞಾನ ಏನು ಹೇಳುತ್ತೆ ಅಂತಾರೆ, ತೆಂಗಿನ ಮರದ್ದು ಏನು ಆಕ್ಟಿವ್ ಅದು ಹೆಚ್ಚು ಮೋರ್ ಪ್ರೊಡ್ಯೂಸ್ ಮಾಡೋದು 40 ವರ್ಷದ ತನಕ. 40 ವರ್ಷ ಆದ ನಂತರ ಅದು ಮತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ 40 ವರ್ಷದ ಆಟ ಏನಿದೆ ಅದನ್ನು ನಾವು ಪೂರ್ತಿ ಬೆನಿಫಿಟ್ ಪಡ್ಕೊಳ್ಳೋ ಒಂದು ಭಾಗವಾಗಿ ನಾವು ಈ ಥರದ ತಳಿಗಳನ್ನು ಹಾಕೊಂಡಿರತಕ್ಕಂಥದ್ದು. ಓಕೆ ಸರ್, ಇದು ಬರೀ ಎಳ್ಳೀರಿಗೆ? ಹಾಂ, ಬರೀ ಎಳ್ಳೀರಿಗೆ ಮಾತ್ರ. ಕಾಯಿ ಥಿಕ್ನೆಸ್ ಇರೋದಿಲ್ಲ, ಕಾಯಿ ಇರುತ್ತೆ ತಿನ್ನೋದಕ್ಕಾಗುತ್ತೆ, ಆದರೆ ನಾವು ಸೆರೆದು ಊಟಕ್ಕೆಲ್ಲ ಕೊಬ್ಬರಿ ಮಾಡ್ತೀವಿಲ್ಲ ಆ ಥರ ಇರಲ್ಲ. ಕಾಯಿಗೆ ಬೇರೆ ವೆರೈಟಿ ಇದೆ, ಸೊ ಅದನ್ನು ನೋಡೋಣ. ಸೊ ಇದು ಚೌಗತ್ ಆರೆಂಜ್ ಟ್ವಾರ್ಪ್ ಅಂತ. ಸೊ ಇದು ಮೇಜರ್ಲಿ ಏನು ಅಂತಂದರೆ ಈಲ್ಡು ಚೆನ್ನಾಗಿರುತ್ತೆ, ಮತ್ತು ಲಿಕ್ವಿಡ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ, ಮಿನಿಮಮ್ 700 ರಿಂದ 800 ಗ್ರಾಮ್ ತನಕನೂ ಇರುತ್ತೆ. ಈಲ್ಡ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಇದಕ್ಕೆ ಬೇರೆದಕ್ಕೆ ಹೋಲಿಸಿದಾಗ ಇದಕ್ಕೊಂಚೂರು ಡಿಸೀಸ್ ಕಡಿಮೆ, ಬೇರೆದಕ್ಕೆ ಹೋಲ CGD ತುಂಬಾ ಕಡಿಮೆ. CGD
ಕ್ವಾಲಿಟಿ ಕಡಿಮೆ ಇರುತ್ತೆ, ಅದು ಕೋಲಿಸಿದಾಗ ಇದು ಬೆಟ್ರು, ಇದು ಕೋಲಿಸಿದಾಗ ಅದು ಬೆಟ್ರು, ಅದು ಬೆಟ್ರು. ಸೊ ಇದು ಇನ್ನೊಂದಿದೆ ಮಲೆಯನ್ನ ಎಲ್ಲೋ ಇದೆ, ಅದಕ್ಕೆ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗೆ ಇದರಲ್ಲಿ ಏನಿರುತ್ತೆ, ಮಿನಿಮಮ್ ನಿಮಗೆ ನೀರು ಕ್ವಾಂಟಿಟಿ ಏನಿರುತ್ತೆ ತುಂಬ ಇರುತ್ತೆ, ನೀರು ತುಂಬ ಟೇಸ್ಟು ಇರುತ್ತೆ, ಆಮೇಲೆ ಹೆಚ್ಚಿಗೆ ಮೊಟ್ಟೆ ಮಂದ ಇರಲ್ಲ ಓಕೆ, ನಿಮಗೆ ಭಾರಿ ಸಿಂಪಲ್ ಆಗಿರುತ್ತೆ, ಬರೀ ಒಂದು ಅರ್ಧ ಮುಕ್ಕಾಲು ಇಂಚ್ ಮಂದ ಮಾತ್ರ ಇರುತ್ತೆ ಅಷ್ಟೇ. ಈಗ ಈ ಕಲರ್ ಇದೆಯಲ್ಲ, ಇದೇ ಕಲರ್ ಅಲ್ಲಿ ಬೇರೆ ವೆರೈಟಿ ಇದೆಯಾ? ಇಲ್ಲ ಇಲ್ಲ, ಎಲ್ಲೋ ಕಲರ್ ಇದೆ. ಎಲ್ಲೋ ಕಲರ್, ಇದು ಇದು ಆರೆಂಜ್, ಇದು ಆರೆಂಜ್, ಇದು ಇನ್ನೊಂದು ಎಲ್ಲೋ, ಇದೊಂದೇ ವೆರೈಟಿ ತಾನೆ? ಇದೊಂದೇ ವೆರೈಟಿ. ಇದು ಚೌಗತ್ ಆರೆಂಜ್ ಎಲ್ಲಿ ನೋಡ್ತೀವಿ ಅಲ್ಲಿ ಚೌಗತ್ ಆರೆಂಜ್, ಇದು ಚೌಗತ್ ಆರೆಂಜ್, ಇದು ಸಿ ಸಿ ಓಡಿ ಓಡಿ ಸಿ ಓಡಿ ಅಂತ ಕರಿಬಹುದು. ಸಿ ಓಡಿ ಓಕೆ, ಸಿ ಓಡಿ ಎಳ್ಳೀರು. ಸೊ ಇದು ಓಕೆ. ಈ ಗ್ರೀನ್ ಕಲರ್ ಇರ್ತಾವಲ್ಲ, ಅದನ್ನೊಂದ್ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ. ನಾಟಿ ತಳಿನೂ ಇದೇ ತರ ಇರುತ್ತೆ, ನಾಟಿ ಸಿಜಿಡಿನು ಅದೇ ತರ ಇರುತ್ತೆ, ಮತ್ತೆ ಏನೋ ಟಿ ಇಂಟು ಡಿನು ಅದೇ ತರ ಇರುತ್ತೆ, ಲೋಕಲು ಅದೇ ತರ ಇರುತ್ತೆ. ಆದ್ರೆ ನಮಗ್ ಗೊತ್ತಾಯ್ತೆ, ಈಗ ನಾವು ಪ್ರಾಕ್ಟಿಕಲಿ ಮಾಡ್ತಾ ಇರೋರ್ಗೆ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ ಇದು ನಾಟಿ ತಳಿ ಅಂತ, ಆದ್ರೆ ನಮಗ್ ಗೊತ್ತಾಗಲ್ಲ. ಇದು ಗ್ರೀನ್ ಕಲರ್ ಇದೆ, ನಾಟಿ ನಾಟಿ ತಳಿ ಆ ತರ, ಇದು ಪಕ್ಕ ಹೈಬ್ರಿಡ್ ಅನ್ಕೋಬಿಡ್ತೀವಿ. ಆರೆಂಜ್ ಕಲರ್ ಇಲ್ಲ, ಇದು ಬಂದು ಡಾರ್ಕ್ ವೆರೈಟಿ ಅಲ್ಲಿ, ಇದು ಈ ಹೈಬ್ರಿಡ್ ಎಲ್ಲ ಕುಡಿದ್ವಿ. ಇದರಲ್ಲಿ ಒಂದು ಲೇಯರ್ ಇದು ಬಂದ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಕ್ಚುಲಿ ಗಂಜಿರಲ್ಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಆ ಬ್ರೌನ್ ಬಂದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಏನ್ ಮಾಡ್ತಾರೆ ಅಂತಾರೆ, ಈ ಎಳ್ಳೀರು ಆಕ್ಚುಲಿ ಕುಡಿಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಎಳ್ಳೀರು ಮಾರೋರ್ಗೆ ಏನಂದ್ರು ಆತರ, ಇದು ಆಕ್ಚುಲಿ 30-40 ದಿನಕ್ಕೆ ಕಟ್ ಮಾಡ್ಬಿಡ್ತಾನೆ ಒಂದು ಗೊನೆನೀಗ. ಇದು ಒಂದು 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 ದೋಸೆ ಗಾತ್ರ ಕಾಯಿ ಬರ್ಬೇಕು ಅದರಲ್ಲಿ. ಆ ದೋಸೆ ಗಾತ್ರ ಕಾಯಿ ಬಂದಾಗ ಆ ಎಳ್ಳೀರಿನ ಮಜಾ ಬೇರೆ ಇರುತ್ತೆ, ಒಳಗಡೆ ತೆಳು ಗಂಜಿ ಬರಬೇಕು, ಆಗ ಅದು ರಿಯಲ್ ಟೇಸ್ಟು ಎಂಜಾಯ್ ಮಾಡ್ಲಿಕ್ಕೆ ಆಗೋದು. ಸೊ ಈಗ ನಾವೇನು ಮಾಡ್ತೀವಿ, ಎಕನಾಮಿಕಲಿ ಕಟ್ ಮಾರಕ್ಕೋಸ್ಕರ ಕೊಟ್ಬಿಡ್ತೀವಿ ನೋಡಿ. ಈ ಸಿಪ್ಪೆ ಮಂದ ಭಾಳ ಚಿಕ್ಕದಿರುತ್ತೆ, ಅಂದ್ರೆ ಇದರಲ್ಲೂ ತೆಳು ಗಂಜಿ ಬರುತ್ತೆ, ಆ ಗಂಜಿ ಬಂದ ಟೈಮ್ ಅಲ್ಲಿ ಎಳ್ನೀರು ತುಂಬಾ ಚೆನ್ನಾಗಿರೋ ಸ್ವೀಟ್ ಇರುತ್ತೆ. ಸೊ ಇಲ್ಲಿ ಈಗ ಏನಾಗಿರುತ್ತೆ, ನಾಟಿಕಾಯಲ್ಲೂ ಅಷ್ಟೇ ಅಲ್ವಾ, ನಾಟಿ ಎಳ್ನೀರು ಹೌದು, ಅದು ಗಂಜಿ ಇಲ್ಲ ಅಂದ್ರೆ ಸ್ವೀಟ್ ಇರಲ್ಲ, ಸೊ ಆದ್ರೆ ಇದರಲ್ಲಿ ಗಂಜಿ ಇದ್ದಾಗ ತುಂಬಾ ಟೇಸ್ಟ್ ಇರುತ್ತೆ, ನಾಟಿಗಿಂತ ಟೇಸ್ಟ್ ಇರುತ್ತೆ. ಇದು ಆಕ್ಚುಲಿ ಎಳ್ನೀರ್ಗೆ ಅಂತ ಇರೋ ಬೆಸ್ಟ್ ವೆರೈಟಿ, ವೆರೈಟಿ ನೋಡಿದ್ರೆ ನಮಗೂ ಅನ್ಸೋದು ಇದು ಎಳ್ನೀರ್ ವೆರೈಟಿ ಅಂತ. ಎಷ್ಟು ವರ್ಷ ತನಕ ಇರುತ್ತೆ ಸರ್ ಇದು? ಸರ್ ಇದು ಇರುತ್ತೆ ಒಂದು, ಇದರಲ್ಲೂ ನಾನು 40-50 ವರ್ಷದ ಗಿಡನು ನೋಡಿದ್ದೀನಿ. ಸೊ ಇದು ಕೂಡ 3-4 ವರ್ಷಕ್ಕೆ ಈಳ್ ಶುರು ಆಗುತ್ತೆ. ಸೊ ಎಕನಾಮಿಕಲ್ ಈಳ್ಡು 6-6 ವರ್ಷ ಬೇಕು, 6-7 ವರ್ಷ ಬೇಕು. MOD ಅಂತ ಇದು, ಇದು ಬಂದು COD ಏನಿದಿಲ್ಲ ಅದಕ್ಕಿಂತ ಸೈಜ್ ಜಾಸ್ತಿ ಇರುತ್ತೆ, ಇದರಲ್ಲಿ ವಾಟರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಇದರಲ್ಲಿ ಮೋರ್ ದನ್ 800 ml ತನಕನೂ ಇರುತ್ತೆ, ತುಂಬಾ ಜಾಸ್ತಿ, ಮತ್ತೆ ಈಲ್ಡ್ ಕಡಿಮೆ ಇರುತ್ತೆ. ನಮಗೆ ಪೀಸ್ ಲೆಕ್ಕ ಇಂಪಾರ್ಟೆಂಟು, ಸೈಜ್ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಕೊಡಲ್ಲ. ಆದರೆ ಅದರಲ್ಲಿ ಏನಾಗಿರುತ್ತೆ, ಪೀಸು ಮಿನಿಮಮ್ ಸೈಜ್ ಇರುತ್ತೆ, ಅಷ್ಟೇ ಲಿಕ್ವಿಡ್ ಇರುತ್ತೆ. ಇದು ಏನಿರುತ್ತೆ, ಓವರ್ ಸೈಜು. ಇದು ಚೆನ್ನಾಗಿ ನೀರು ಗೊಬ್ಬರ ಕೊಟ್ಟು ಕಡಿಮೆ ಏನಾದ್ರು ಎಳ್ಳೀರಿತ್ತು ಅಂದರೆ 1 ಲೀಟರ್ ಎಳ್ಳೀರು ತನಕನೂ ಬರುತ್ತೆ. ಸೊ ಹಾಗಾಗಿ ಎಕನಾಮಿಕಲ್ ಬೆನಿಫಿಟ್ ಅದರಲ್ಲಿ ಪೀಸ್ ಲೆಕ್ಕ ಜಾಸ್ತಿ ಬರುತ್ತೆ. ಇದರಲ್ಲಿ COD COD ಬಿಟ್ರೆ ಇನ್ನು ಪೀಸ್ ಲೆಕ್ಕ ಜಾಸ್ತಿ ಬರೋದು CGD, ಪೀಸ್ ಲೆಕ್ಕ ಜಾಸ್ತಿ ಬರತಕ್ಕಂಥದ್ದು. ಸೊ ಹಾಗಾಗಿ ಇದು ಸೈಜ್ ಜಾಸ್ತಿ ಇರುತ್ತೆ, ನೀರಿನ ಕ್ವಾಲಿಟಿ ಕ್ವಾಂಟಿಟಿ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ, ನಂಬರ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ, ಇದು 3-4 ವರ್ಷಕ್ಕೆ ಶುರುವಾಗುತ್ತೆ. ಮಾಮೂಲಿ ಎಕನಾಮಿಕಲ್ ಈಲ್ಡ್ ನಿಮಗೆ 5-6 ವರ್ಷದ ನಂತರನೇ. ಓಕೆ, ನೀರಿನ ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕಾಯಿಗಳು ಕಮ್ಮಿ ಇರುತ್ತೆ, ಕಾಯಿ ಕಡಿಮೆ ಇರುತ್ತೆ, ನಂಬರ್ ಕಡಿಮೆ ಇರುತ್ತೆ. ಓಕೆ, ಈಗ ನಾವು ಆರ್ಡರ್ ವೈಸ್ ನೋಡ್ಕೊ ಬರ್ತಾ ಇದೀವಿ. ಆರ್ಡರ್ ವೈಸ್ ಮೊದಲು ನೋಡಿದ್ದು ಬೆಸ್ಟ್, ಎರಡನೇ ನೋಡಿದ್ದು ಅದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ಬೆಸ್ಟ್, ಇದು ಅದಕ್ಕಿಂತ ಕಡಿಮೆ ಬೆಸ್ಟ್ ಕಡಿಮೆ. ಸೊ ಆ ಥರ ಇನ್ನು ಇದಾವೆ, ಎಷ್ಟು ವೆರೈಟಿ ಇದೆ? ಇನ್ನೂ ಇದೆ, ಇನ್ನ ಲೋಕಲ್ ಇದೆ, ಮತ್ತೆ T-D ಇದೆ. ಇದು T-D ಅಂತ ಅಂದ್ರೆ ಡ್ವಾರ್ಫ್ ವೆರೈಟಿಗೆ ಮಾಡಿರೋದು. ಈ ಡ್ವಾರ್ಫ್ ವೆರೈಟಿ ವ್ಯತ್ಯಾಸ ಏನು ಅಂತಂದ್ರೆ, ಇದು CGD ಅಂತ ಇದೆಯಲ್ಲ, ಹೈಯೆಸ್ಟ್ ಫಸ್ಟ್ ನಾವು ನೋಡಿದ್ವಲ್ಲ, ಹೈ ಹೀಲ್ಡ್ ಬರುತ್ತಲ್ಲ ಡ್ವಾರ್ಫ್ ವೆರೈಟಿ ಎಳ್ಳೀರು ಹಸಿರು ಕಲರು, ಅದಕ್ಕೆ ಇದನ್ನ ಟಿಪ್ಟೂರ್ ವೆರೈಟಿ ಪೋಲಾನ್ ಹಾಕಿರೋದು. ಸೊ ಹಾಗಾಗಿ ಈಲ್ಡು ಅದ್ರ ತರನೇ ಬರುತ್ತೆ. ಇದು ಕೂಡ ಕಾಯಿಗೂ ಯೂಸ್ ಆಗುತ್ತೆ, ಎಳ್ಳೀರಿಗೂ ಯೂಸ್ ಆಗುತ್ತೆ, ಮತ್ತೆ ಈಲ್ಡು ಪ್ರತಿ ಗೊನೆನಲ್ಲೂ 40 ಎಳ್ಳೀರ ಮೇಲೆ ನಮಗೆ ಸಿಗುತ್ತೆ. ಅಂದ್ರೆ ಇದು ಬೆಸ್ಟ್ ಅಲ್ವಾ?
ಇದು ಬೆಸ್ಟ್ ಅಲ್ಲ. ಈಗ ನಮಗೆ ಎಳ್ನೀರಿಗೂ ಸಿಕ್ತು, ಕಾಲದಲ್ಲಿ ಅದು ಹೋಗ್ತಾ ಹೌದು, ಕಾಯಿ ಮಾಡ್ಕೋಬಹುದು, ಕಾಯಿ ಮಾಡ್ಕೋಬಹುದು ಮಾಡಬಹುದು. ಸೊ ಇದೇನಾಗಿರುತ್ತೆ ಅಂದ್ರೆ ಸೈಜು ಮಿನಿಮಮ್, ಅದು ಹೆಂಗಿರುತ್ತೆ ಮಿನಿಮಮ್ ಸೈಜು, ಒಂದು 400-500 ml ವಾಟರ್ ಇರುತ್ತಲ್ಲ ಆ ತರನೇ ಇರುತ್ತೆ ಇದು. ಕಾಯಿ ಯೂಸ್ ಆಗುತ್ತೆ ಇದು. ಸೊ ಆ ರೀತಿ ವೆರೈಟಿ ಸರ್, ನಮ್ಮ ನಾಟಿ ತರ ಕೊಬ್ಬರಿ ತನಕ ಇಡಬಹುದು? ಹಾ, ಕೊಬ್ಬರಿ ತನಕನೂ ಇಡಬಹುದು, ಅದೇನು ತೊಂದರೆ ಇಲ್ಲ. ಸೊ ಆ ತರದ ಒಂದು ವೆರೈಟಿ ಇದು. ಅಂದ್ರೆ ಕುಬ್ಜ ತಳಿ, ಕುಬ್ಜ ತಳಿನೇ ಇದನ್ನು. ಇದು ಮಾಮೂಲಿನ 3-4 ವರ್ಷಕ್ಕೆ ಶುರುವಾಗುತ್ತೆ ಎಕನಾಮಿಕಲಿ. ಈ ತೋಟಕ್ಕೆ ಈಗ 6 ವರ್ಷ ತುಂಬಿ 7ನೇ ವರ್ಷ ನಡೀತಾ ಇರೋದು. ಸೊ ಹಾಗಾಗಿ ಈಗ ನಮಗೆ ಎಕನಾಮಿಕಲಿ ಈಲ್ಡ್ ಬರ್ತಾ ಇದೆ. ಎಲ್ಲದಕ್ಕಿಂತ ಬೆಸ್ಟ್ ವೆರೈಟಿ ಸೈಜಲ್ಲಿ, ನಂಬರಲ್ಲಿ, ಈಲ್ಡಲ್ಲಿ, ಕ್ವಾಲಿಟಿನಲ್ಲಿ, ಎಲ್ಲದರಲ್ಲೂ ಇದು ಒಳ್ಳೆ ವೆರೈಟಿ. T into D ಅಂದರೆ ಇದೇನಾಗಿದೆ ಅಂದರೆ ಸಿ T into D ಅಂತಂದರೆ ತಿಪ್ಟೂರು ಏನು ವೆರೈಟಿ ಇದೆ ತೆಂಗು, ಅದನ್ನು ಸಿ ಬೋರ್ಡಿಗೆ ಹಾಕಿರೋದು. ಅಂದರೆ ನೋಡಿ, ಈ ವೆರೈಟಿಗೆ ಆರೆಂಜ್ ಕಲರ್ ಇದಕ್ಕೆ ಪೋಲನ್ ಹಾಕಿ ಮಾಡಿರೋದು. ಸೊ ಆಗ ಏನಾಗುತ್ತೆ, ಸೈಜು ಮೇಂಟೈನ್ ಆಗುತ್ತೆ, ನಂಬರು ಮೇಂಟೈನ್ ಆಗುತ್ತೆ, ಮತ್ತು ಕ್ವಾಲಿಟಿನೂ ಮೇಂಟೈನ್ ಆಗುತ್ತೆ. ಆಗ ಈ ರೀತಿ ಒಳ್ಳೆ ಈಲ್ಡ್ ಬರುತ್ತೆ. ಇದರಲ್ಲಿ ನಮಗೆ ಆವರೇಜ್ 25 ಎಳ್ನೀರಂತೂ ಬರ್ತಾನೆ ಇದೆ. ಸೊ ಹಾಗಾಗಿ, ಸೊ ಚಳಿಗಾಲದಲ್ಲಿ ನಾವು ಎಳ್ನೀರು ಮರಕ್ಕಾಗಲಿಲ್ಲ ಅಂದರೆ ಕಾಯಾಗುತ್ತೆ. ಸೊ ಹಾಗಾಗಿ ನೋಡಿ, ಮರದ ಪಿಲ್ಲೋನು ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿ ತಿಂಗ ನಾವು ಎಳ್ನೀರು ಕಟ್ ಮಾಡುವ. ಈಗ ಏನು ಸಮ್ಮಿಶ್ರ ಮಾಡ್ತಾರೆ ಸಮ್ಮಿಶ್ರ ಸರ್ಕಾರ, ಹೌದು, ಅದಕ್ಕೆ ಮತ್ತೆ ನಾಟಿ ತಳಿಗೆ ಸಮ್ಮಿಶ್ರ ಮಾಡಿ ಸಮ್ಮಿಶ್ರ ಮಾಡೋದೆಲ್ಲ ಬರೀ ತಿಪ್ಟೋಟಲೇನಾ? ಇಲ್ಲ, ಬೇರೆ ಬೇರೆ ಇದೆ, ಬೇರೆ ಬೇರೆ ಮಾಡಬಹುದು. ನಾವು ಯಾವ ವೆರೈಟಿ ಬೇಕು ಅದರಲ್ಲಿ ಬೆಸ್ಟ್ ವೆರೈಟಿ ನಾಟಿ ತಳಿಗಳೇನಿದಾವೆ ಅದನ್ನ ಇಲ್ಲಿ ಏನು ಪೋಲನ್ ಬರುತ್ತಲ್ಲ ಹೂವ, ಈಗ ಒಂಬಾಳೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ಒಂಬಾಳೆನಾಗ ಕಟ್ ಮಾಡಿ ಹೊಸ ಫ್ರೆಶ್ ಆಗಿ ಬಂದ ಮೇಲೆ ಅದಕ್ಕೆ ಇದ್ರದ್ದು ಪೋಲಾನ್, ಲೋಕಲ್ ವೆರೈಟಿ ಪೋಲಾನ್ ಗಳನ್ನ ಇದಕ್ಕೆ ಹಾಕಿ ಮತ್ತೆ ಕ್ಯಾಪ್ ಹಾಕ್ಬೇಕು. ಆ ರೀತಿ ಒಂದು ವಾರ ಪ್ರಕ್ರಿಯೆ ನಡೆಸಿ ಆ ನಂತರದಲ್ಲಿ ಇದರಲ್ಲಿ ಹುಟ್ಟುತ್ತೆ ಏನು ಇದೇ ತರ ಎಳ್ನೀರು ಬರುತ್ತೆ. ಸೊ ಇದನ್ನ ಬಿತ್ತನೆ ಮಾಡಿದಾಗ ಈ ವೆರೈಟಿ ಹುಟ್ಟುತ್ತೆ, ಯಾವುದು T into D ಹುಟ್ಟುತ್ತೆ. ಸೊ ಆಗ ನಮಗೆ ಬರ್ತಕ್ಕಂಥದ್ದು ಆ ಮಿಶ್ರ ತಳಿ. ಸೊ ಆಗ ನಮ್ಗೇನಾಗುತ್ತೆ, ಒಳ್ಳೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ, ಈಲ್ಡು ಚೆನ್ನಾಗಿರುತ್ತೆ, ಮತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಹುಟ್ಟುತ್ತೆ. ಏನಾಗಿದೆ, ಯಾವುದು ಸಮೃದ್ಧವಾಗಿ ಈಲ್ಡ್ ಕೊಡ್ತಕ್ಕಂತ ಲೋಕಲ್ ವೆರೈಟಿ ಕುಬ್ಜ ತಳಿ, ಇವೆರಡರ ಸಮ್ಮಿಶ್ರದಿಂದ ಇನ್ನೊಂದು ತಳಿ ಉದಯ ಆಗ್ತಾ ಇರ್ತಕ್ಕಂತ ಇಲ್ಲಿ ನೋಡಬಹುದು. ಮತ್ತೆ ಇಲ್ಲಿ ಏನಾಗದ ಅಂದ್ರೆ, ಹೈಬ್ರಿಡ್ ಅಂತಂದ್ರೆ ಇದು ಜೆನೆಟಿಕಲಿ ಮಾಡಿಫಿಕೇಶನ್ ಏನೂ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಈಗ ಈ ವೆರೈಟಿ ಇದೆಯಲ್ವಾ, ಇದು ಈಗ ಇರುತ್ತೆ. ಈಗ ಪೋಲಾನ್ಗಳು ಇದು ಒಂಬಳೆ ಓಪನ್ ಆದಾಗ ಇದ್ರ ಪೋಲಾನ್ಗಳು ಇದಕ್ಕೆ ಬಂದು ನ್ಯಾಚುರಲ್ ಆಗಿ ಕೂತ್ಕೊಂಡಾಗಲೂ ಕೂಡ ಹೈಬ್ರಿಡ್ ಹುಟ್ಟುತ್ತೆ. ಇದರಲ್ಲಿ ನಾಟಿ ತಳಿ ಪೋಲಾನು ಈಗ ಪಕ್ಕದಲ್ಲಿ ಇದೆ T into D, ಇದ್ರ ಪೋಲಾನು ಇದು ಓಪನ್ ಆದಾಗ ಇದಕ್ಕೂ ಬಂದು ಸೋಕಿರುತ್ತೆ ಏನೋ ಇದರಲ್ಲಿ. ಸೊ ಜೇನು ನೂಲುಗಳ ಮುಖಾಂತರ ಪರಾಗಸ್ಪರ್ಶ ಆಗಿರುತ್ತೆ. ಸೊ ಈ ಕಾಯಿನ ಹುಟ್ಟುವುದಾಗ ನಮಗೆ ಇದರಲ್ಲಿ ಹೈಬ್ರಿಡ್ ಹುಟ್ಟಬಹುದು. ಇದರಲ್ಲಿ ನಮಗೆ ಗೊತ್ತಾಗಲ್ಲ, ಗೊತ್ತಾಗುತ್ತೆ ಈ ಕಾಯಿನ ತಗೊಂಡೋಗಿ ನಾವು ಈಗ ನರ್ಸರಿ ನಾನು ಮಾಡ್ತಾ ಇದ್ದೀನಲ್ಲ, ನಾನೇನು ಮಾಡ್ತಾ ಇದ್ದೀನಿ ಅಂತಾರೆ, ಇದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ನ್ಯಾಚುರಲ್ ಆಗೇ ಆಗಲಿ ಪ್ರಕ್ರಿಯೆ ಅಂತ ಅಂದ್ಬಿಟ್ಟು ಒಂದು ಸಾಲು ನಾಟಿ ತಳಿ ಯಾವುದು ಬೆಸ್ಟ್ ತಳಿಗಳು ನಾಟಿ ಹಾಕ್ಸ್ತೀವಿ, ಒಂದು ಸಾಲು ಈ COD ಹಾಕ್ಸ್ತೀವಿ, ಒಂದು ಸಾಲು CGD ಹಾಕ್ಸ್ತೀವಿ. ಸೊ ಈ 7 ಕಾಂಬಿನೇಷನಲ್ಲಿ ಈ ಎಳ್ಳೀರನ್ನ ತಗೊಂಡೋಗಿ ಹುಟ್ಟಿದಾಗ ಹೈಬ್ರಿಡ್ ಹುಟ್ಟುತ್ತೆ. ಸೊ ಅದನ್ನು ನ್ಯಾಚುರಲ್ ಆಗಿ ನಡೆಯೋ ಪ್ರಕ್ರಿಯೆಗೆ ಆ ಥರ ಮಾಡೆಲ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸೊ ಪೋಲಾನ್ಗಳು ಎಕ್ಸ್ಚೇಂಜ್ ಆದಾಗ ಈ ಎಳ್ಳೀರ್ ತಳಿನಿಗೆ ತಗೊಂಡೋಗಿ ಬಲ್ ನಂತರ ನಾವು ಒಟ್ಟುವುದ್ರೆ ಇದರಲ್ಲಿ ಹೈಬ್ರಿಡ್ ವೆರೈಟಿ ಹುಟ್ಟುತ್ತೆ. ಸೊ ಅದು ಗಿಡ ಹುಟ್ಟಬೇಕಾದ್ರೆ ವ್ಯತ್ಯಾಸ ಕಾಣುತ್ತೆ. ಈ ಆರೆಂಜ್ ವೆರೈಟಿಗಿಂತ ಆ ವೆರೈಟಿದು ಲೀಫ್ ಏನಾಗಿರುತ್ತೆ, ಕಲರ್ ಏನಾಗಿರುತ್ತೆ, ಅದೆಲ್ಲ ಚೇಂಜ್ ಇರುತ್ತೆ. ಈಗ ಇದು COD ಎಳ್ನೀರಿಗೆ ಮಾತ್ರ, ಹೌದು ಅಲ್ವಾ? ಇದನ್ನ ಹೆಂಗೆ ಸಸಿ ಮಾಡೋದು? ಇದು ಆಗುತ್ತೆ, ಬಲಿಯುತ್ತೆ, ಬಲಿಯುತ್ತೆ, ಟೈಮ್ ತಗೊಳುತ್ತೆ, ಬಲಿಯುತ್ತೆ, 6 ತಿಂಗಳು ತಗೊಳುತ್ತೆ, ಟೈಮ್ ತಗೊಳುತ್ತೆ, ಟೈಮ್ ತಗೊಂಡ ನಂತರ ಬಲಿತೆ ಬಲಿಯುತ್ತೆ, ಉದುರುತ್ತೆ. ಸೊ ಇದು ಪೋಲಾನ್ಗಳು ಎಕ್ಸ್ಚೇಂಜ್ ಆಗಿ ಮತ್ತೆ ಹುಟ್ಟುತ್ತೆ. ಇದರಲ್ಲೂ ಇದೇ ಹುಟ್ಟಬೇಕು ಅಂತ ಏನೂ ಇಲ್ಲ, ಈಗ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲನೂ ಹಾಕಿದ್ದೀವಿ. ಸೊ ಇದೇ ವೆರೈಟಿ ಹುಟ್ಟಬೇಕು ಅಂತ ಏನಿಲ್ಲ, ಬೀಜದ ಗಿಡದಿಂದ ಹುಟ್ಟುವಾಗ ಪೋಲಾನ್ಗಳು ಎಕ್ಸ್ಚೇಂಜ್ ಆಗಿ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಮತ್ತೆ ಸ್ಪೀಸಸ್ ಚೇಂಜ್ ಆಗುತ್ತೆ. ಈಗ ಇದು ಮಾತಾಡಿರೋದು 4ನೇ ವೆರೈಟಿ ಅಲ್ವಾ? ಬೆಸ್ಟ್ ವೆರೈಟಿ ಅಂತೀರಾ? ಬೆಸ್ಟ್ ವೆರೈಟಿ. ಓಕೆ, ಇದು ದೊಡ್ಡ ಆಗುತ್ತೆ ಎಲ್ಲದಕ್ಕೂ ಹೋಲಿಸಿದ್ರೆ? ಹೋಲಿಸಿದಾಗ ಇದು ಪಿಲ್ಲೋ ಚೆನ್ನಾಗಿರುತ್ತೆ, ಇದು ನಾಟಿ ತಳಿ ಇದರಿಂದ ಬಂದಿರೋದ್ರಿಂದ. ಹೌದು, ಪಿಲ್ಲೋ ಸೈಜು ಈಗ ಬೇರೆ ವೆರೈಟಿಗಳಿಗೆಲ್ಲ ಹೋಲಿಸಿದಾಗ ತಿಪ್ಟೂರು ವೆರೈಟಿ ಎಕ್ಸ್ಪೆಷಲಿ ತಿಪ್ಟೂರು ವೆರೈಟಿ ಮಾಡಿದಾಗ ಇದರ ಗಾತ್ರ ಏನು ಪಿಲ್ಲೋ ಸೈಜ್ ಏನಿರುತ್ತೆ, ಕಂಬದ ಸೈಜು ತುಂಬ ಚೆನ್ನಾಗಿರುತ್ತೆ. ಲೀಫು ಇದು ಏನೇ ಇರುತ್ತೆ ನೋಡಿ, 14-15 ಅಡಿ ಉದ್ದ ಇರುತ್ತೆ ಲೀಫು, ಅದೇ ಬೇರೆ ಯಾವ್ದ್ರ ಲೀಫು 12-13 ಅಡಿ ಇರುತ್ತೆ. ಸೊ ಮತ್ತೆ ಗರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಮತ್ತೆ ಗರಿಗಳ ಗಾತ್ರ ಜಾಸ್ತಿ ಇದೆ, ಮತ್ತೆ ಲೀಫ್ ಇದೆಯಲ್ಲ ಆ ಲೀಫ್ ನೋಡಿ, ಈಗ
ಇದಕ್ಕೆ ಮಿಲಿ ಬಗ್ಸು ಎಲ್ಲ ಕಡಿಮೆ ಇದೆ ಬೇರೆ ಕೋಲಿಸಿದಾಗ, ಅಂದ್ರೆ ಇವಕ್ಕೆಲ್ಲ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ. ಅದೇ, ಸೊ ಈ ಏಳು ಪ್ರಬಲ ಜಾತಿಗಳು ಈಗ ಅದರಲ್ಲಿರೋ ಬೆಸ್ಟ್ ವೆರೈಟಿ, ಕುಬ್ಜದಲ್ಲಿ ಇರೋ ಬೆಸ್ಟ್ ವೆರೈಟಿ, ಲೋಕಲ್ ಅಲ್ಲಿ ಇರೋ ಬೆಸ್ಟ್ ವೆರೈಟಿ, ಎರಡನ್ನು ಕಂಬೈನ್ ಮಾಡಿ ಹುಟ್ಟಿರೋ ಅಂತ ವೆರೈಟಿ. ಸೊ ಹಾಗಾಗಿ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಚೆನ್ನಾಗಿದೆ, ಈಲ್ಡ್ ಚೆನ್ನಾಗಿದೆ, ಎತ್ತರ ಕೂಡ ಆಗುತ್ತೆ. ಆಮೇಲೆ ಜನ ಎಲ್ಲ ತಪ್ಪು ತಿಳ್ಕೊಂಡಿರೋದನ್ನು ಡ್ವಾರ್ಫ್ ವೆರೈಟಿ, ಡ್ವಾರ್ಫ್ ವೆರೈಟಿ ಅಂದ್ರೆ ಅದೇನು ಭಕ್ತ ಮಾರ್ಕಂಡ ಅಂತಾರ, ಅಲ್ಲೇ ಇರಲ್ಲ. ಶುರು ಮಾಡಿದಾಗ ಇಲ್ಲಿ ಎಳ್ಳೀರ್ ಬರುತ್ತೆ ಚಿಕ್ಕದಲ್ಲೇ, ಈಗ ನಮ್ ಗಿಡಗಳ್ ನೋಡಿದ್ವಲ್ಲ ನಾವು, ಚಿಕ್ಕ ಚಿಕ್ಕದಲ್ಲೇ ಎಳ್ಳೀರ್ ಇರುತ್ತೆ. ಆದ್ರೆ ಇದು ಬೆಳೀತಾ ಬೆಳೀತಾ ಮೇಲಕ್ಕೆ ಹೋಗುತ್ತೆ. ಎಷ್ಟಡಿ ಹೋಗ್ಬೋದು ಇದು? ಹೋಗುತ್ತೆ, 50 ಅಡಿ ಮರ ನೋಡಿದೀನಿ ನಾನು, 50 ಅಡಿ ಎತ್ತರ ಹೋಗಿರೋ ಮರ ನೋಡಿದ್ದೀನಿ. ಆಮೇಲೆ ನಾವು ನೋಡೋದೇನು ಅಂತಂದ್ರೆ, ಈಗ ನಾವು ಪ್ರತಿ ಇದರಲ್ಲೂ ಲೀಫು ಬೆಳಿಬೇಕು ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ 4-5 ಇಂಚ್ ತಗೊಳುತ್ತೆ. ಒಂದು ಒಂಬಳೆ ಬರಬೇಕು ಅಂದ್ರೆ, ಇದು ಒಂದು ಗರಿ ಬಂದಿರೋ ಜಾಗ ನೋಡಿ, ಇದರ ಆಪೋಸಿಟ್ ನೋಡಿ, ಇಲ್ಲಿ ಗರಿ ಬಂದಿದೆ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ 4-5 ಇಂಚು ಡಿಫ್ರೆನ್ಸ್ ಇದೆ. ಇದು ಡ್ವಾರ್ಪು ಡ್ವಾರ್ಪು ಅಂತ ಹೇಳ್ತಾರಲ್ಲ, ಪ್ರತಿ ಒಂದು ರಕ್ಕೆ ಬರಬೇಕು ಅಂದ್ರೆ, ಒಂದು ಗರಿ ಬರಬೇಕು ಅಂದ್ರೆ 4-6 ಇಂಚು ಗ್ಯಾಪ್ ಇರುತ್ತೆ. ಸೊ ಗಿಡ ಪ್ರತಿ ಸತಿನೂ ಬೆಳಿತಾನೆ ಇರುತ್ತೆ. ಒಂದು ಒಂದು ರಕ್ಕೆ ಬಿತ್ತು ಅಂತಂದ್ರೆ 4-5 ಇಂಚು ಬೆಳೆದಿದೆ ಅಂತ ಲೆಕ್ಕ, ಬೆಳೆದಿರೋ ಭಾಗ ಅದು. ಸೊ ಇಲ್ಲಿ ನೋಡಿ, ಇಲ್ಲಿ ಇದ್ರ ಆಪೋಸಿಟ್ ಇಲ್ಲೊಂದೆಲೆ ಇರುತ್ತೆ, ಇಲ್ಲ ಎರಡು ಆಪೋಸಿಟ್ ಆಪೋಸಿಟೇ ಇರೋದು, ಎರಡೆಲೆ ಇರುತ್ತೆ. ಸೊ ಎರಡೆಲೆ ಬಿತ್ತು ಅಂದ್ರೆ 6-8 ಇಂಚು ಮೇಲೆ ಹೋಗುತ್ತೆ. ಸೊ ಪ್ರತಿ ವರ್ಷ ಗಿಡ ಬೆಳಿತಾನೆ ಇರುತ್ತೆ. ಡ್ವಾರ್ಪ್ ಅಂದ್ರೆ ಡ್ವಾರ್ಪ್ ಆಗಿ ಏನು ಇರೋದಿಲ್ಲ, ಶುರು ಡ್ವಾರ್ಪ್ ಆಗಿ ಶುರು ಆಗುತ್ತೆ. ಮುಂದೆ ಈ ನಾಟಿ ವೆರೈಟಿಗೂ ಇದಕ್ಕೂ ನೋಡಿದಾಗ ಶುರು ಟು ಎಂಡ್ಗೆ ಒಂದ್ 5-6 ಅಡಿ ಡಿಫ್ರೆನ್ಸ್ ಇರುತ್ತೆ ಹೊರತು ಅಂತ ಮೇಜರ್ ಡಿಫ್ರೆನ್ಸ್ ಏನು ಇರೋದಿಲ್ಲ. ಕೊನೆ ಕೊನೆಗೆ ಇದು ಕೂಡ ಬೆಳಿತಾನೆ ಹೋಗುತ್ತೆ. ಇದು ಬಂದು ನಮ್ಮ ನಾಟಿ ತಳಿ. ಲೋಕಲಲ್ಲಿ ನಾವೇನು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೋತೀವಿ. ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ನಮಗೆ ಮಿನಿಮಮ್ 700-800 ಗ್ರಾಮು ವೆಯ್ಟ್ ಬರಬೇಕು ಒಂದು ಕಾಯಿ. ಮಿನಿಮಮ್ಮು ಒಂದು 20-25 ಕಾಯಿ ಬರಬೇಕು. ಮತ್ತು ಗರಿಗಳ ಸಂಖ್ಯೆ ಏನಿರಬೇಕು, ಒಂದು 25-30 ಗರಿ ಇರಬೇಕು. ಮತ್ತು ವೃತ್ತಾಕಾರವಾಗಿರಬೇಕು, ಈ ಥರ ಪಿಲ್ಲೋ ಚೆನ್ನಾಗಿರಬೇಕು, ರೋಗ ನಿರೋಧಕತೆ ಇರಬೇಕು. ಈ ಥರದ ನಾಟಿ ತಳಿಗಳನ್ನು ಆಯ್ಕೊಂಡಾಗ ನಮಗೆ ಈ ರೀತಿ ಒಳ್ಳೆ ವೆರೈಟಿ ಹುಟ್ಟುತ್ತೆ ನೋಡಿ, ಪಿಲ್ಲೋ ಹೆಂಗಿದೆ. ಸೊ ಇದು ಫಿಸಿಕಲಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೆ ಹೈಬ್ರಿಡ್ಗಳು ಫಿಸಿಕಲಿ ವೀಕ್ ಇರ್ತವೆ. ಕಲಿ ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ಈಲ್ಡು ಹಂಗೆ ಚೆನ್ನಾಗಿರುತ್ತೆ, ಸೈಜು ಹಾಗೆ ಇರುತ್ತೆ, ಮತ್ತು ಲೀಫು ಕೂಡ ತುಂಬ ದೊಡ್ಡದಿರುತ್ತೆ. ಗರಿಗಳ ಉದ್ದನೂ ಅಗಲ ಉದ್ದ ಅಗಲ ಎಲ್ಲ ಕೂಡ ಚೇಂಜಸ್ ಇರುತ್ತೆ, ಈಲ್ಡ್ ಕೂಡ ಹಂಗೆ ಬರುತ್ತೆ. ಇದು ಲೋಕಲ್ ವೆರೈಟಿ, ಇದು ನಮ್ಮ ಲೋಕಲ್ ತಳಿ. ಅಂದರೆ ಇದೇನಾಗಿರುತ್ತೆ ಅಂತಂದರೆ ತುಂಬ ಎತ್ತರದ ತನಕನೂ ಈಲ್ಡ್ ಕೊಡುತ್ತೆ. ಅಂದರೆ ಈಗ ನಮ್ಮವರೆಲ್ಲ ಅಂತಾರೆ 60 ವರ್ಷ, 70 ವರ್ಷ, 100 ವರ್ಷ ಬರುತ್ತೆ. ಆದರೆ ನಾನದೇನು ಅಂತಂದರೆ ಈ ವೆರೈಟಿಗಳು ನಾನು ಅಲ್ಲಗಳೆಯೋದಿಲ್ಲ, ಆದರೆ ನಮ್ಮ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಮತ್ತು ಇವತ್ತಿನ ಸಿಚುವೇಶನ್ಗೆ ನಾವೇನಾಗಿದೆ, 40 ವರ್ಷ ಇದರದ್ದು ಪರ್ಫಾರ್ಮೆನ್ಸ್ ಏಜು, 40 ವರ್ಷದ ತನಕ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ನಾವು ಈ ಬೇರೆ T-D ಇರ್ಬೋದು, CGD ಇರ್ಬೋದು, MOD ಇರ್ಬೋದು, ಈ ಥರದ ವೆರೈಟಿಗಳನ್ನ ನಾವು ಹಾಕೊಳ್ತಾ ಇರತಕ್ಕಂಥದ್ದು. ಸೊ ನಾವು ಅದ್ರ ಮಧ್ಯೆ ನಾಟಿನೂ ಬಿಟ್ಟಿಲ್ಲ, ಯಾಕೆಂತಾರೆ ಪೋಲಾನ್ಗಳು ಎಕ್ಸ್ಚೇಂಜ್ ಆಗಲಿ, ಹೀಲ್ಡ್ ಜಾಸ್ತಿ ಬರಲಿ, ಈ ಎಲ್ಲ ಉದ್ದೇಶ ಇಟ್ಕೊಂಡು ನಾವು ಇಷ್ಟೊಂದು ವೆರೈಟಿಗಳನ್ನ ಡೈವರ್ಸಿಟಿ ತೆಂಗಿನಲ್ಲೇ ಇಷ್ಟೊಂದು ವೆರೈಟಿಗಳನ್ನ ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು. ಪೋಲಾನ್ಗಳು ಒಂದಕ್ಕೊಂದು ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ, ಹೀಲ್ಡ್ ಜಾಸ್ತಿ ಬರುತ್ತೆ. ಸೊ ದುಂಬಿಗಳು ಏನಾಗುತ್ತೆ, ಪರಾಗಸ್ಪರ್ಶ ಕ್ರಿಯೆ ತುಂಬ ಚೆನ್ನಾಗಿ ಯಾಪಿಯಾಗಿ ಮಾಡ್ತವೆ. ಅಂದರೆ ಒಂದೊಂದು ಟೇಸ್ಟು ಒಂದೊಂದು ಥರ ಇರುತ್ತಲ್ಲ, ಹಾಗಾಗಿ ತುಂಬ ಆಕ್ಟಿವ್ ಆಗಿರ್ತವೆ. ಸೊ ಆ ಕಾರಣಕ್ಕಾಗಿ ಇಷ್ಟೊಂದು ವೆರೈಟಿಗಳನ್ನ ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಲೋಕಲ್ ವೆರೈಟಿ ಲೋಕಲೇ. ಸೊ ಅದು ಫಿಸಿಕಲಿ, ಮೆಂಟಲಿ, ಈಲ್ಡಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಸ್ಟ್ರಾಂಗ್. ಸ್ವಲ್ಪ ಲೇಟಾಗಿ ಬಂದರು ಕೊನೆ ತನಕ ಇರುತ್ತೆ, 50-60 ವರ್ಷ ಇರುತ್ತೆ. 50-60 ವರ್ಷದ ಇದು ನಮ್ಮ ತಾತನ ತೋಟದ್ದೇ, ನಮ್ಮ ಸಿಬಿ ತೋಟದ ಲಿಂಗಪ್ಪನ ತೋಟದ್ದೇ ಇದು. ಸೊ ಹಾಗಾಗಿ ನಾವು ನಮ್ಮ ತಾತನ ನೆನಪಿಗಾಗಿನೇ ಇದನ್ನ ತಗೊಂಬಂದು ಹಾಕೊಂಡಿರೋದು. ಸೊ ಹಾಗಾಗಿ ಈಗ ಇದು ಸರ್, ಈಗ 5-6 ವರ್ಷಕ್ಕೆ ಈಲ್ಡ್ ಸ್ಟಾರ್ಟ್ ಆದ್ರೆ 5 ವರ್ಷ ಅಲ್ಲ, ಆಕ್ಚುಲಿ 5 ವರ್ಷಕ್ಕೆ ಬರುತ್ತೆ. ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾರೆ, ಬೀಜನ ಆಯ್ಕೆ ಮಾಡ್ಕೋಬೇಕಾರೆ ವಿತಿನ್ 30-40 ಒಳಗಡೆ ಆಯ್ಕೆ ಮಾಡ್ಕೋಬೇಕು. 60-70 ವರ್ಷದ್ದು ಬೀಜಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಮುದುಕನು ಮಕ್ಕಳಾದಂಗೆ ಅದು. ಸೊ ನಾವು ಅದು ಯಾವಾಗ ಪ್ರೌಢಾವಸ್ಥೆನಲ್ಲಿ ಇರುತ್ತೆ ಗಿಡ, ಅದ್ರ ಪರ್ಫಾರ್ಮೆನ್ಸ್ ಏಜ್ ಏನಿರುತ್ತೆ, ಅದರೊಳಗಡೆ ನಾವು ಬೀಜನ ಸೆಲೆಕ್ಟ್ ಮಾಡಬೇಕು, ಒಳ್ಳೆ ಬೀಜನ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ 4 ವರ್ಷಕ್ಕೆ ಫ್ಲವರ್ ಬಂದು 5ನೇ ವರ್ಷಕ್ಕೆ ಎಳೀರು ಕುಡಿದಿದ್ದೀವಿ ಇದರಲ್ಲಿ ನಾವು ಈಗ ನಾವು. ಸೊ ಹಾಗಾಗಿ 6 ವರ್ಷಕ್ಕೆ 7 ಅದೆಲ್ಲ ಸೋಂಬೇರಿಗಳ ಕೃಷಿಲಿ ನಾ ಹೇಳೋದು. ನಾವು ಪ್ರಾಕ್ಟಿಕಲಿ ಈಗ ನನ್ನ ತೋಟದಲ್ಲೂ, ಇವನ್ ತೋಟದಲ್ಲಿ ನಾವು ನೋಡಿದ್ವಿ, ನನ್ನ ತೋಟದಲ್ಲಿ ನಾನು ನೋಡಿರೋದು ಕೂಡ 5ನೇ ವರ್ಷಕ್ಕೆ ಎಳೀರು ಕುಡಿತಾ ಇದ್ದೀವಿ, ತುಂಬ ಚೆನ್ನಾಗಿ ಎಳೀರಿದೆ.
ಏನೋ ನಾಟಿ ತಳಿನೋ, 4 ವರ್ಷಕ್ಕೆ ಫ್ಲವರ್ ಬರುತ್ತೆ. ಸೊ 4 ನಾನೇ ಈ ಥರ ನನ್ನದೇ ಆದ ಕ್ರೈಟೀರಿಯಾದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಏನು ಗಿಡ ಮಾಡಿ ಕೊಟ್ಟಿದ್ದೀನಿ. ಅವ್ರದ್ದು ನಮ್ಮೂರ ಪಕ್ಕದಲ್ಲಿ ಎಗ್ಗೋಡಿನಲ್ಲಿ ಪುಟ್ಸೋಮಣ್ಣ ಅಂತ, ಅವ್ರು ಮೊನ್ನೆ ಸಿಕ್ಕಿ ಹೇಳಿದ್ರು ಏನೇ ಹೈಬ್ರಿಡ್ ಗಿಬ್ರಿಡ್ ಏನಾದ್ರು ಕೊಟ್ಬಿಟ್ಟಿದೆ ಏನಯ್ಯ, ನಮ್ಮತ್ತ 4 ವರ್ಷಕ್ಕೆ 9 ಕಡ್ಕೊಳ್ಳೋವಲ್ಲ 15 ಮರದಲ್ಲಿ ಅಂತಂದರು. ಸೊ ಹಾಗಾಗಿ ನಾವು ಸೀಡ್ ಸೆಲೆಕ್ಟ್ ಮಾಡುವಾಗ ಉತ್ತಮ ದರ್ಜೆಯ ತಳಿಗಳಿಂದ ಮರಗಳಿಂದ ನಾವೇನು ಮಾಡಬೇಕು, ಆ ಮಿನಿಮಮ್ ಏಜ್ ಏನಿರುತ್ತೆ ಆ 30-40 ಇಯರ್ಸ್ ಒಳಗಡೆ ನಾವು ಆ ಏಜಲ್ಲಿ ಅಂದರೆ 25-30-35 ಒಳಗಡೆ ನಾವು ಸೀಡ್ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಏಜಲ್ಲಿ ನಾವು ಸೀಡ್ ಸೆಲೆಕ್ಟ್ ಮಾಡೋದ್ರಿಂದ ಒಳ್ಳೆ ತಳಿಗಳನ್ನು ಮತ್ತು ಬೇಗ ಈಲ್ಡ್ ಕೊಡೋ ಅಂಥದ್ದನ್ನು ನಾವು ಕಂಡುಕೋಬೋದು. 6 ವರ್ಷ 7 ವರ್ಷ ಅದೆಲ್ಲ ಹಳೆ ವಿಧಾನ. ಸೊ ನಾವು ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟು ಮ್ಯಾನೇಜ್ ಮಾಡ್ತೋದ್ರೆ 4ನೇ ವರ್ಷ ಫ್ಲವರ್ ಬರುತ್ತೆ, 5ನೇ ವರ್ಷಕ್ಕೆ ಎಳ್ನೀರು ಕುಡಿಬೋದು ನಾಟಿ ವೆರೈಟಿನಲ್ಲೂ ಕೂಡ. ಅಂಥ ಮೇಜರ್ ಡಿಫ್ರೆನ್ಸ್ ಏಜಲ್ಲಿ ಏನೂ ಇರೋದಿಲ್ಲ, ಇದು ಸ್ಪಷ್ಟ. ಓಕೆ ಸರ್, ಈಗ ಎಳ್ನೀರು ಮರಗಳಿದಾವಲ್ಲ ಹೈಬ್ರಿಡ್ ಕುಪ್ಚ ತಳಿ ಮತ್ತು ನಮ್ಮ ನಾಟಿ ತಳಿ, ಇದಕ್ಕೆ ನೀರು ಕೊಡುವಂಥ ಪ್ರಮಾಣಗಳು ಏನಾದ್ರು ವ್ಯತ್ಯಾಸ ಇದೆಯಾ? ಹಾಂ, ಏನಿಲ್ಲ, ಕಾಮನ್ ಆಗಿ ಕೊಡ್ತಾ ಇದ್ದೀವಿ ನಾವು, ನೀರನ್ನೇನು ಅದರಲ್ಲೇನು ವ್ಯತ್ಯಾಸ ಇಲ್ಲ. ಆದರೆ ಗೊಬ್ಬರ ಮಾತ್ರ ಜಾಸ್ತಿ ಕೊಡಬೇಕು. ಅದಕ್ಕೆ ಹೈಬ್ರಿಡ್ ವೆರೈಟಿಗಳಿಗೆ ಏನು ಮಾಡಬೇಕು, ಅದರಿಂದ ನಾವು ಎಕ್ಸ್ಪೆಕ್ಟೇಷನು ಜಾಸ್ತಿ ಇದೆ, ಕೊಡೋದು ಜಾಸ್ತಿ ತಗೋಬೇಕು. ಇದೊಂಥರ HF ಹೊಸ ಇದ್ದಂಗೆ. ಈಗ ಬೆಳಗ್ಗೆನಾಗ ನಾವೇನು ಮಾಡ್ತಾ ಇದ್ವಿ, ಇಂಡಿ ಬೂಸ ಎಲ್ಲ ಜಾಸ್ತಿ ಕೊಡ್ತೀವಿ, ಸಾಯಂಕಾಲ ಹಾಲು ಕರ್ಕೋತೀವಿ, ಸಾಯಂಕಾಲ ಇಂಡಿ ಬೂಸ ಜಾಸ್ತಿ ಕೊಡ್ತೀವಿ, ಬೆಳಗ್ಗೆ ಹಾಲು ಕರ್ಕೋತೀವಿ, ಆ ಥರ ಇದು. ಸೊ ಹೈಬ್ರಿಡ್ ವೆರೈಟಿಗಳಿಗೆ ಏನು ಮಾಡಬೇಕು, ಪ್ರತಿ 3 ಮಂತ್ಸ್ ಒನ್ಸ್ ನಾವು ನಾಟಿ ಗೊಬ್ಬರನೂ ಕೊಡಬೇಕು ಮತ್ತು ಕೆಮಿಕಲ್ಲು ಕೊಡ್ತಾರೆ. ನಾವು ಕೆಮಿಕಲ್ ಬದಲು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಜೀವಾಮೃತ ಈ ಥರದವುಗಳನ್ನ ಜಾಸ್ತಿ ಕೊಡ್ತಾ ಇದ್ದೀವಿ, ಕೊಟ್ಟು ದನದ ಗೊಬ್ಬರನೂ ಕೊಟ್ಟು ನಾವು ಈಳ್ ತಗೋತಾ ಇದ್ದೀವಿ. ಸೊ ನಾಟಿಗೇನು ಅಷ್ಟೊಂದು ಇರೋದಿಲ್ಲ. ಸೊ ನಾಟಿಗೆ ನಾವು ಚೆನ್ನಾಗಿ ಕೊಡೋದ್ರಿಂದ ಮರದ ಎಲ್ತು ಮತ್ತು ಇದೆಲ್ಲ ಈಳ್ಡು ಕೂಡ ಚೆನ್ನಾಗಿ ಬರುತ್ತೆ, ಏನು ಅಂಥದ್ದೇನು ಇದಿಲ್ಲ. ಸೊ ನಾವು ಯಾವುದೇ ಕುಬ್ಜ ತಳಿಗಳನ್ನು ಹೈಬ್ರಿಡ್ ತಳಿಗಳನ್ನು ಹಾಕೊಂಡಾಗ ಸೊ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲಿಮೆಂಟ್ ಜಾಸ್ತಿ ಕೊಡಬೇಕು, ಕೊಟ್ಟರೆ ಒಳ್ಳೆ ಈಳ್ ತಗೊಳಕ್ಕೆ ಸಾಧ್ಯ. ಇಲ್ಲಾಂದರೆ ಲೀಫು ವೀಕ್ ಆಗುತ್ತೆ, ಲೀಫ್ ವೀಕ್ ಆಗಿ ಕಳೆದು ಕಳೆದು ಬಿದ್ಕೋತವೆ, ಮತ್ತು ಗೊನೆ ನಿಲ್ಲಲ್ಲ, ಈ ಥರದ್ದು ಡಿಫಿಷಿಯನ್ಸಿಯಿಂದ ತುಂಬ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಹಾಗಾಗಿ ಅದಕ್ಕೆ ಚೆನ್ನಾಗಿ ನೀರು ಗೊಬ್ಬರ ಕೊಟ್ಟರೆ ಲೀಫ್ ಗೀಫ್ ಎಲ್ಲ ಭದ್ರಾಗಿರ್ತವೆ, ಮಟ್ಟ ಮೇಲೆ ಕೂತ್ಕೋತವೆ, ಹಿಡಿದಿಟ್ಕೋತವೆ. ಸೊ ಈಳ್ಡ್ನ ತಗೋಬೋದು. ನಾವು ಕೊಡದೇ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಅದು ಆಗದೇ ಇರೋ ಕೆಲಸ. ನಾಟಿ ಥರ ರೀತಿ ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ, ಅದು ಸ್ಪೆಷಲ್ ಕ್ಯಾರೆಕ್ಟರ್, ಅದಕ್ಕೆ ಕೊಡಬೇಕು ತಗೋಬೇಕು. ಈಗ ದುಡ್ಡು ಬೇಗ ನೋಡಬೇಕು ಅಂತಂದ್ರೆ ನೀರು ತಳಿಗಳು. ಹೌದು, ನನಗೆ ಸಸ್ಟೇನ್ ಆಗಬೇಕು, ಕೊನೆ ತನಕ ಇರಬೇಕು, ನಾನು ಭೂಮಿ ರೇಗಂಟ ಇರ್ತೇನೆ ಅಥವಾ ನಾನು ಭಾರಿ ಲಾಂಗ್ ಲೈಫ್ ಎಮೋಷನಲಿ ಇರ್ತಕ್ಕಂಥವ್ರು ಇದನ್ನ ಮಾಡ್ಬೋದು, ಟೆಕ್ನಿಕಲಿ ಇರ್ತಕ್ಕಂಥವ್ರು ಅದನ್ನ ಮಾಡ್ಬೋದು. ಸೊ ಟೆಕ್ನಿಕಲಿ ಆ್ಯಂಡ್ ಎಮೋಷನಲಿ ಬೋತ್ ನಮ್ಗೆ ಯಾವುದು ಇಷ್ಟ ಆಗುತ್ತೆ ಅಲ್ಲಿ ನಾವು ಫ್ಲೋ ಆಗ್ಬೋದು. ಹಾಗಾಗಿ ಏನು ಅಂಥದ್ದೇನು ಇದಿಲ್ಲ. ನನಗೆ ಅನಿಸೋದೇನು ಅಂತಂದರೆ ಏನು ನಾವು COD ಮತ್ತು ಡ್ವಾರ್ಫ್ ನಮ್ಮ ನಾಟಿ ತಳಿಗಳಿಗೆ ಪೋಲಾನ ಹಾಕಿ ಎಕ್ಸ್ಚೇಂಜ್ ಮಾಡಿದೀವಲ್ಲ T into D, ಇದು ಬೆಸ್ಟ್ ವೆರೈಟಿ. ಯಾಕೆ ಅಂತಾರೆ, ರೋಗ ನಿರೋಧಕತೆನೂ ತುಂಬ ಚೆನ್ನಾಗಿದೆ, ಮರದ್ದು ಫಿಸಿಕಲ್ ಸ್ಟ್ರಕ್ಚರು ತುಂಬ ಚೆನ್ನಾಗಿದೆ, ಲೀಫ್ ಚೆನ್ನಾಗಿದೆ, ಈಳ್ ಚೆನ್ನಾಗಿದೆ, ಕಾಯಿ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಯಾವುದು ಪ್ರಬಲ ಪೈಪೋಟಿ ಅಂದರೆ ಪ್ರಬಲವಾದ ಈಲ್ಡನ್ನು ಕೊಡ್ತಾ ಇದ್ದಾವೆ, ಸೊ ಅಂಥ ಕಾಂಬಿನೇಷನಲ್ಲಿ ಜರ್ಮಿನೇಟ್ ಆಗಿರ್ತಕ್ಕಂಥ ವೆರೈಟಿಗಳೇನಿದ್ದಾವೆ ಅದನ್ನು ನಾವು ಚೂಸ್ ಮಾಡ್ಕೋಬೇಕು. ಸೊ ಆಗ ನಾವು ಒಳ್ಳೆ ವೆರೈಟಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಈಗ ನಾಟಿ ತಳಿ ಸುಮಾರು ಜನ ಒಟ್ಟು ಈ ಥರ ಮಾರ್ತಾರೆ 1000 ಗಟ್ಟಲೆ, ಅದರಲ್ಲಿ ಯಾವುದೇ ಕ್ವಾಲಿಟಿ ಕಂಟ್ರೋಲ್ ಇರೋದಿಲ್ಲ. ಈಗ ನಾವಂತಂದ್ವಿ 600-800 ಗ್ರಾಮ್ ಇರಬೇಕು ಒಂದು ಕಾಯಿ, 25 ಕಾಯಿ ಇರಬೇಕು, ಆ ಥರದ ಮರನ ಚೂಸ್ ಮಾಡಿ ಅದರಲ್ಲಿ ಬೆಸ್ಟ್ ಕಾಯಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಒಟ್ಟು ಇರಬೇಕು. ಯಾರು ಮಾಡ್ತಾರೆ ಈಗ ಒಂದು ಕಾಯಿ ಆ ಥರ ಸೆಲೆಕ್ಟ್ ಮಾಡಿ ಕೊಡಬೇಕು ಅಂತಾರೆ, ಅವ 30 ರೂಪಾಯಿ ತಗೋತಾನೆ ಸೆಲೆಕ್ಟೆಡ್ ಕಾಯಿ ತಗೊಂಡು. ನಾನು ಇಂಥದ್ದೇ ಮರದಿಂದ ಹೀಗೆ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಅವ 25-30 ರೂಪಾಯಿ ತಗೋತಾನೆ. ನೀವು ಅಂತೀರ ತಮಿಳ್ನಾಡಿನವರು ನರ್ಸರಿಗಳಿಗೆ 27 ರೂಪಾಯಿಗೆ ಗಿಡನೇ ಸಪ್ಲೈ ಕೊಟ್ಬಿಡ್ತಾರೆ, ಟೆಂಪೋಗಳಲ್ಲಿ ಬಂದು ಮಾರ್ತಾರಲ್ಲ ಅವೆಲ್ಲ ರೋಡ್ ಸೈಡಲ್ಲೆಲ್ಲ ಮಾರ್ತಾರಲ್ಲ, ಅವ್ರು 25-25 ರೂಪಾಯಿಗೆ 2000 ಗಿಡ ಈಗ ನಾನೇ ನರ್ಸರಿ ಇದೆ 2000 ಗಿಡ ತಗೋತೀನಿ ಅಂತಾರೆ, 27 ರೂಪಾಯಿಗೆ ಸ್ಪಾಟ್ ಡೆಲಿವರಿ ಕೊಡ್ತಾರೆ. ಸೊ ಅವ್ರದ್ದೆಲ್ಲ ಹೇಗೆ ಅಂತಾರೆ, 200-300 ಗ್ರಾಮ್ ಇರತಕ್ಕಂಥ ಕಾಯಿಗಳನ್ನೆಲ್ಲ ತಗೊಂಡು ಮಾಸ್ ಆಗಿ 4-5 ಲಕ್ಷ ಕಾಯಿಗಳನ್ನು ಒಟ್ಟೊಯ್ತಾರೆ. ಸೊ 5 ರೂಪಾಯಿನ ಕಾಯಿ ಅವನು 10-12 ರೂಪಾಯಿನ ಕಾಯಿಗಳೇನಿರ್ತವೆ ಸಣ್ಣ ಸಣ್ಣ ಕಾಯಿಗಳು, ಆ ಕಾಯಿಲಿ ಗಿಡ ಮಾಡಿ ಅವನು 1-5 ಲಕ್ಷ ಕಾಯಿ ಹೋಯ್ತಾನೆ ಅಂತ ಇಟ್ಕೊಳ್ಳಿ 10 ರೂಪಾಯಿನ ಕಾಯಿನಿಗೆ. ಸೊ ಅವನು ಆ ಗಿಡನಿಗೆ 25 ರೂಪಾಯಿಗೆ ಮಾರಿದ್ರೆ ಅವನ ದುಡ್ಡು 10 ರೂಪಾಯಿ 20 ರೂಪಾಯಿ ಆಯಿತು ಅಂತ ಲೆಕ್ಕ, 5 ರೂಪಾಯಿ ಖರ್ಚಾದರು. ಸೊ ಈ ರೀತಿ ಮಾಸ್ ಪ್ರೊಡಕ್ಷನ್ ಮಾಡಿ ಎಲ್ಲ ಕಡೆ ಕಡಿಮೆ ದರ್ಜನಲ್ಲಿ ನರ್ಸರಿಗಳಿಗೆ ಗಿಡ ಕೊಡ್ತಾರೆ. ಸೊ ಹಾಗಾಗಿ
ನಾವು ನರ್ಸರಿಗಳಿಂದ ಗಿಡ ತಗೊಂಡಾಗ ಫೇಲ್ ಆಗ್ತೀವಿ. ರೋಡ್ ಸೈಡ್ ಅಲ್ಲಿ ಮಾರೋದೆಲ್ಲ 99 ಭಾಗ ಅದೇ ರೀತಿ ಚೀಪ್ ರೇಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಹಾಕೋದು. ಸೊ ಅದರಿಂದ ಯಾವುದೇ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ನಾವು ತಳಿಗಳನ್ನು ತೆಂಗಲ್ಲಿ ಮಾಡಬೇಕು ಅಂತಂದರೆ ಯಾರು ಪ್ರಾಪರಾಗಿ ಏನು ಮಾನದಂಡಗಳನ್ನು ಇಟ್ಕೊಂಡು ಮಾಡ್ತಾರೆ ಅಂಥ ಸೆಲೆಕ್ಟಿವ್ ಪರ್ಸನ್ಗಳಿಂದ ನಾವು ಗಿಡಗಳನ್ನು ಆಯ್ಕೆ ಮಾಡ್ಕೊಂಡು ಮಾಡಿದ್ದೇ ಆದರೆ ಉತ್ತಮವಾದ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹೀಳ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.